ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೊಂಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ತಮ್ಮ ಸರ್ಕಾರದ ಬಗ್ಗೆ, ತಮ್ಮ ಸರ್ಕಾರ ಮಾಡಿದಂತಹ ಕೆಲಸಗಳ ಬಗ್ಗೆ ಜನರ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಹೇಳೋದ್ರಲ್ಲಿ ಅವರು ತುಂಬಾ ನಿಪುಣರು. ಈ ಬಾರಿಯೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮತ್ತೆ ಅದೇ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಂತನೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆರಂಭ ಆಗಿದೆ ಅಂತ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಬಸವನ ಧರ್ಮ ಸಾಂಸ್ಕೃತಿಕ ರಾಯವಾರಿ ಅಂತ ನಾವೆಲ್ಲ ಹೇಳಿದೀವಿ. ಬಸವನ ಧರ್ಮನ ಬೇರೆ ಹೇಳ್ತಾರೆ. ನಾವು ಬೇರೆಯವರಿಗೆ ಬೆಟ್ಟು ಮಾಡಿ ತೋರಿಸೋದ್ಕಿನ್ನ ನಾವೇ ಏನಾದ್ರೂ ನಾವು ದಾನ ಮಾಡಿದ್ರೆ, ಧರ್ಮ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಬೇರೆಯವರ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಇವತ್ತು ಸರ್ಕಾರ ನೋಡಿ, ಬರೀ ಬಡ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ವಿದ್ಯಾ ಅಭ್ಯಾಸ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಶೂಸ್ ಸಾಕ್ಸ್ ಇರ್ಬಹುದು, ಅದು ಪೌಷ್ಟಿಕವಾದಂತ ಆಹಾರ ಬರೀ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ಅನ್ನೋಂತ ಒಂದು ಕಾಲ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಆ ಪುಣ್ಯಾತ್ಮಗೆ ಅವರೆಲ್ಲರೂ ನಮಸ್ಕಾರ ಮಾಡಬೇಕು. ಕ್ಷೀರ ರಾಜ್ಯವನ್ನ ಈ ಒಂದು ಲೋಕವನ್ನ ಕೊಡೋದನ್ನ, ಇನ್ನೊಂದು ಶ್ರೀಭಾಗ್ಯ ಅನ್ನೋದಾಗ್ಲಿ, ಗಿರಿಧಾರ ಅನ್ನೋದಾಗ್ಲಿ, ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಆಗ್ಲಿ, ಅದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರಗಳ ತಂದಂತಹ ಹಳ್ಳೆ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇವತ್ತು ಬಯಸ್ತೇನೆ. ಇಲ್ಲಿ ತಾವೆಲ್ಲರನ್ನು ಸುತ್ತಕೊಂಡಿದ್ದೀರ, ಬಹಳಷ್ಟು ಸಂತೋಷ. ತಾವಿವತ್ತು ಶಿಕ್ಷಣವನ್ನ ಕಲಿಸ್ತಾ ಇದ್ದೀರ, ಆದ್ರೆ ನಾವು ನಮ್ಮನ್ನ ನಾವು ಅಪ್ಗ್ರೇಡೇಷನ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಾನು ಕಲಿಬೇಕಾದ್ರೆ ಐದನೇ ತರಗತಿಗೆ ನಮ್ಗೆ ಮ್ಯಾಥ್ಸ್ ಸೈನ್ಸ್ ಬರ್ತಾ ಇತ್ತು. ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೆ ನಾವು ಬರೀ ಕನ್ನಡ ಕಲಿತಾ ಇದ್ದೀವಿ.